हेलो मै डियर फ्रेंड्स, ना निम्म श्रीगंध फ्रम विड कॉमर्स। ना निम्गे इवत्तिन ना वसवडिले मैसूर यूनिवर्सिटी पीजी अप्लिकेशन डेट एक्सटेंड आगिदे। सो इल्लिवरेगू एक्सटेंड आगिदे अन्नोदन्न तिळिसिकोळ्तीनि। जोतेगे अदर यूनिवर्सिटी अवरिगे एंट्रेंस एग्जाम इरल्ल, सो निम्मन्न याव रीति सेलेक्शन मार्तारे अन्नोदु कूड एष्टो जनक्के ओंदु डौट इदे, अदन्न कूड ना निम्गे ईग विडियो मुखातर तिळिसिकोळ्तीनि। हागे फ्रेंड्स, विडियो शुरु माडोण। विडियो शुरु माडोकिंत मुंचे नीवु नम्म चानल गे सब्स्क्रैब् माड्कोंडिल्ल अंतंद्रे बेग सब्स्क्रैब् आगि, हागे लेटेस्ट अपडेट्स गे बेल् ऐकान मिस् माडदे प्रेस् माडि। जोतेगे नीवु नन्न इन्स्टा मत्ते टेलिग्राम अल्लि कूड फालो माडबहुदु, डिस्क्रिप्शन अल्लि लिंक् इदे। हागेने निम्गे कंटेंट अल्लि डौट इत्तु अंद्रे कमेंट बॉक्स अल्लि कमेंट माडि, इल्ल अंतंद्रे इन्स्टा टेलिग्राम नन्न कांटाक्ट माडि, नानु निमगे खंडितवाग्लू तिळिसिकोड्तेने। फस्ट आफ् आल् वीडियो शुरु माडोकिंत मुंचे प्रतियोब्बरिगू कूड आयुध पूजे मत्तु विजयदशमी हब्बद हार्दिक शुभाशयगळु। सो ಚಾಮುಂಡೇಶ್ವರಿ ತಾಯಿ ಎಲ್ಲರೂ ಕೂಡ ಒಳ್ಳೇದ್ ಮಾಡಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೇನೆ. ಹಾಗೆ ಫ್ರೆಂಡ್ಸ್, ನಿಮ್ಗೆ ಏನಾದ್ರು ಎಂಟ್ರೆನ್ಸ್ ಬುಕ್ಸ್ ಬೇಕು ಅಂತಂದ್ರೆ ಅದು ಎಂ ಬಿ ಎ ಆಗಿರ್ಬೋದು, ಎಂ ಕಾಮ್ ಆಗಿರ್ಬೋದು, ಇಲ್ಲ ಎಂ ಎಸ್ ಸಿ ಮ್ಯಾಥಮೆಟಿಕ್ಸ್, ಎಂ ಎಸ್ ಸಿ ಫಿಸಿಕ್ಸ್, ಎಂ ಎಸ್ ಸಿ ಕೆಮಿಸ್ಟ್ರಿ. ಸೊ ಇದೇ ರೀತಿ ಸೊ ನಿಮ್ಮ ಸಂಬಂಧಪಟ್ಟ ಸಬ್ಜೆಕ್ಟ್ ಬಗ್ಗೆ ಏನಾದ್ರು ಎಂಟ್ರೆನ್ಸ್ ಬೇಕು ಅಂತಂದ್ರೆ, ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಒಬ್ಬರದು ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಒಂದು ವೆಬ್ಸೈಟ್ ನ ಪ್ರೊವೈಡ್ ಮಾಡಿರ್ತೀನಿ. ಜಸ್ಟ್ ನೀವು ಅಲ್ಲಿ ವಿಸಿಟ್ ಮಾಡಿ ನಿಮ್ಮ ಬುಕ್ಸ್ ಏನಿದೆ, ಮಿನಿಮಮ್ ಆರ್ಡರ್ ಏನಿದೆ, ಅಲ್ಲಿ ಅವ್ರ ಹತ್ರ ನೀವು ಆರಾಮಾಗಿ ಪ್ಲೇಸ್ ಮಾಡಬಹುದು. ಹಾಗೇನೆ ಅದು ನಿಮ್ಮ ಮನೆ ಹತ್ರಕ್ಕೆ ಬಂದು ತಲುಪುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ಏನಾದ್ರು ಬುಕ್ ಬೇಕು ಅಂತಂದ್ರೆ ಅವ್ರು ಆರಾಮಾಗಿ ಅವ್ರ ಹತ್ರ ಪರ್ಚೇಸ್ ನ ಮಾಡಬಹುದು. ಸೊ ಎಷ್ಟು ಜನ ಕೇಳ್ತಿದ್ರಿ ಬ್ರೋ, ಮೈಸೂರು ಯೂನಿವರ್ಸಿಟಿದು ಪಿ ಜಿ ಎಂಟ್ರೆನ್ಸ್ ವೆಬ್ಸೈಟ್ ಸ್ವಲ್ಪ ಬಿಸಿ ಬರುತ್ತಿಲ್ಲ, ಸರ್ವರ್ ಸಿಗ್ತಿಲ್ಲ, ಹಾಗೆ ಹೀಗೆ ಅಂತ. ಸೊ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರ, ನಾವಿನ್ನು ಅಪ್ಲೈ ಮಾಡಿಲ್ಲ ಅಂತ ಕೂಡ ಎಷ್ಟು ಜನ ಕೇಳ್ತಿದ್ರೆ. ಸೊ ಇವಾಗ ಮೈಸೂರು ಯೂನಿವರ್ಸಿಟಿ ಒಂದು ಅಫಿಷಿಯಲ್ ನ್ಯೂಸ್ ಬಂದಿದೆ, ಈಗ ಡಿಸ್ಪ್ಲೇ ಮೇಲೆ ನಾನು ನಿಮ್ಗೆ ಒಂದು ಫೋಟೋ ತೋರಿಸ್ತಿದ್ರೆ ನೋಡ್ತಿರ್ಬೋದು ಅಲ್ಲಿ ಏನಂತ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ, ಸೊ 23ನೇ ತನಕ 23ನೇ ತಾರೀಕು ತನಕ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಸೊ ಯಾರೆಲ್ಲ ಅಪ್ಲೈ ಮಾಡಿಲ್ಲ, ಸೊ 23 ತನಕ ನೀವು ಅಪ್ಲೈನ ಮಾಡಬಹುದು. ಹಾಗೇನೆ ಅಲ್ಲಿ ಇನ್ನೊಂದು ಕೂಡ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಇನ್ನೊಂದಷ್ಟು ಜನ ಕೇಳ್ತಿದ್ದೀರಾ ಬ್ರೋ, ಅದರ್ ಯೂನಿವರ್ಸಿಟಿ ಅವರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತಾ ಇಲ್ವಾ ಅನ್ನೋದು. ಸೊ ಅದರ್ ಯೂನಿವರ್ಸಿಟಿ ಅವರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ, ಬಟ್ ಏನಂತಂದ್ರೆ ನೀವು ರಿಜಿಸ್ಟ್ರೇಷನ್ ಆಗ್ಬೇಕು, ಜೊತೆಗೆ ನಿಮ್ಗೆ ಪೇಮೆಂಟ್ ಕೂಡ ಇಲ್ಲ. ಅರ್ಥ ಆಯ್ತಲ್ವಾ? ಸೊ ಏನೀಗ ಮೈಸೂರು ಯೂನಿವರ್ಸಿಟಿ ಅವರು ಎಂಟ್ರೆನ್ಸ್ ಎಕ್ಸಾಮ್ ನೇ ಪೇಮೆಂಟ್ ಮಾಡ್ತಿದ್ರು ಅದು ಕೂಡ ನಿಮ್ಗೆ ಇರಲ್ಲ, ಜಸ್ಟ್ ನಿಮ್ಗೆ ರಿಜಿಸ್ಟ್ರೇಷನ್ ಇಸ್ ಎನಫ್. ಅರ್ಥ ಆಯ್ತಲ್ವಾ? ಹಾಗೇನೆ ಇನ್ನೊಂದಷ್ಟು ಜನ ಕೇಳ್ತಿದ್ದೀರಾ ಬ್ರೋ, ನಮ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಇರಲ್ಲ, ನಮ್ಗೆ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ, ಮೀನ್ ಅದರ್ ಯೂನಿವರ್ಸಿಟಿ ಅವ್ರನ್ನ ಯಾವ ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ, ನಾವ್ ಇನ್ನು ಮಾರ್ಕ್ಸ್ ಕೂಡ ಅಪ್ಲೋಡ್ ಮಾಡಿಸಿಲ್ಲ ಅಂತ. ಸೊ ನಿಮ್ದು ಮಾರ್ಕ್ಸ್ ಅಪ್ಲೋಡ್ ಮಾಡಕ್ಕೆ ಯಾವಾಗ ಟೈಮ್ ಕೊಡ್ತಾರೆ ಅಂತಂದ್ರೆ, ಸೊ ಇವ್ರಿಗೆ ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಡೇಟ್ ನ ಕೊಡ್ತಾರೆ. ಎಂಟ್ರೆನ್ಸ್ ಎಕ್ಸಾಮ್ ಡೇಟ್ ಆದ್ಮೇಲೆ ರಿಸಲ್ಟ್ ಬಂದ್ಮೇಲೆ ಆಲ್ಮೋಸ್ಟ್ ನಿಮ್ದು ಎಲ್ಲಾ ಯೂನಿವರ್ಸಿಟಿ ಕೂಡ ರಿಸಲ್ಟ್ ಬಂದಿರುತ್ತೆ. ಆ ಟೈಮಲ್ಲಿ 6th ಸೆಮಿಸ್ಟರ್ದು ಎಲ್ಲಾ ಯೂನಿವರ್ಸಿಟಿನೂ ಕೂಡ ರಿಸಲ್ಟ್ ಬಂದಿರುತ್ತೆ. ಅದಾದ್ಮೇಲೆ ಅಪ್ಡೇಟ್ ನ ಕೇಳುತ್ತೆ. ಸೊ ಎಲ್ಲಾ ಸಿಮ್ದು ಮಾರ್ಕ್ಸ್ ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ ನೀವು ಆನ್ಲೈನ್ ಮುಖಾಂತರನೇ. ಹೇಗೆ ಅಂತಂದ್ರೆ, ಸೊ ಕಾಮರ್ಸ್ಗೆ ಒಂದಷ್ಟು ಸಬ್ಜೆಕ್ಟ್ ನ ಬಿಡಬೇಕಾಗುತ್ತೆ. ಸೊ ಆ ರೀತಿ ಅರ್ಥೈತಲ್ಲ, ನಿಮ್ಗೆ ಸೈಬರ್ಗೆ ಹೋಗ್ತಿಲ್ಲ ಅಂತಂದ್ರೆ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ಯಾವ ಮೀನ್ ಯಾವ್ಯಾವ ಮಾರ್ಕ್ಸ್ ನ ಯಾವ ರೀತಿ ಅಪ್ಲೋಡ್ ಮಾಡಿಸ್ಬೇಕು ಅಂತ. ನೆಕ್ಸ್ಟ್ ಅಲ್ಲಿ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ, ನಿಮ್ಮ ಸೆಲೆಕ್ಷನ್ ಪ್ರೊಸೀಜರ್ ಅಲ್ಲಿ ಯಾರೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ ನ ಅಟೆಂಡ್ ಮಾಡಿರ್ತೀರಾ, ಯಾರೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ ನ ಅಟೆಂಡ್ ಮಾಡಿರ್ತೀರಾ, ನಿಮ್ಗೆ ಡಿಗ್ರಿ ಏನ್ ಸ್ಕೋರ್ ಮಾಡಿರ್ತೀರಾ ಅದನ್ನ 50% ಅಂತ ಕನ್ಸಿಡರ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರು 80 ಇತ್ತು ಅಗ್ರಿಗೇಟ್ ಅಂತಂದ್ರೆ, ಇವನ್ ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ 80 ಇತ್ತು ಅಗ್ರಿಗೇಟ್, ಸೊ 80 ಅಲ್ಲಿ 40 ನ ಕನ್ಸಿಡರ್ ಮಾಡ್ತಾರೆ. ಜೊತೆಗೆ ನೀವು ಸಿಇಟಿ ಮೀನ್ ಎಂಟ್ರೆನ್ಸ್ ಎಕ್ಸಾಮ್ ನೀವೇನಾದ್ರು 30 ನ ಸ್ಕೋರ್ ಮಾಡಿದ್ರೆ 30 ನ ಫುಲ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ಟೋಟಲಿ 40+30=70. ಸೊ ಈ ರೀತಿ ನಿಮ್ಗೆ ಟೋಟಲ್ ಒಂದು ಅಗ್ರಿಗೇಟ್ ನ ಕೊಡ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಅದರ್ ಯೂನಿವರ್ಸಿಟಿಗೆ ಈ ರೀತಿ ಯಾವುದೇ ಇರಲ್ಲ. ಸೊ ನೀವು ಏನೋ ಮಾರ್ಕ್ಸ್ ನ ಸ್ಕೋರ್ ಮಾಡಿರ್ತೀರಾ, ನೀವು ಏನೋ ಮಾರ್ಕ್ಸ್ ನ ಸ್ಕೋರ್ ಮಾಡಿರ್ತೀರಾ ಅದು ಬೇಸ್ ಮೇಲೆ ನಿಮ್ನ ಸೆಲೆಕ್ಟ್ ಮಾಡ್ತಾರೆ. ಹಾಗೇನೆ ನಿಮ್ಗೆ ಇಲ್ಲಿ ಅದರ್ ಯೂನಿವರ್ಸಿಟಿ ಕೋಟನು ಉಂಟು, ಅರ್ಥೈತಲ್ವಾ? ಅದರ್ ಯೂನಿವರ್ಸಿಟಿ ಕೋಟ ಉಂಟು. ಲಾಸ್ಟ್ ಟೈಮ್ ಯಾವ್ದೋ ಒಂದ್ ಎರಡನ್ನ ಕ್ಯಾನ್ಸಲ್ ಮಾಡಿದ್ರು, ಬಟ್ ಗೊತ್ತಿಲ್ಲ ಈ ವರ್ಷ ಕ್ಯಾನ್ಸಲ್ ಮಾಡ್ತಾರೋ ಇಲ್ವೋ ಹೇಗೆ ಅಂತ. ಸೊ ನೋಡೋಣ. ಹಾಗೇನೆ ಅದರ್ ಯೂನಿವರ್ಸಿಟಿ ಅವರಿಗೆ ಜಿಎಂ ಅಲ್ಲೂ ಕೂಡ ಟ್ರೈ ಮಾಡಬಹುದು ನೀವು. ನಿಮ್ಗೆ ರಿಸರ್ವೇಷನ್ ಕೂಡ ಇರುತ್ತೆ, ಅದ್ಬಿಟ್ಟು ನೀವು ಜಿಎಂ ಅಲ್ಲೂ ಕೂಡ ನೀವು ಟ್ರೈ ಮಾಡೋದು, ಒಳ್ಳೆ ಪರ್ಸೆಂಟೇಜ್ ಮತ್ತೆ ಒಳ್ಳೆ ಸ್ಕೋರ್ ಇತ್ತು ಅಂತಂದ್ರೆ ನಿಮ್ಗೆ ಜಿಎಂ ಅಲ್ಲೇ ಸೀಟು ಅಲೋಕೇಟ್ ನ ಮಾಡ್ತಾರೆ. ಹಾಗೇನೆ ಫ್ರೆಂಡ್, ನಿಮ್ಗೆ ವಿಡಿಯೋ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ನ ಮಾಡಿ, ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಅಂತಂದ್ರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿರ್ಗೂ. ಟೇಕ್ ಕೇರ್, ಬಾಯ್.